ಸರ್, ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 3 ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಭಟನೆ, ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು ಸರ್. 3 ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ, ಚೆಕಪ್ ಮಾಡಿಸ್ತೀನಿ. ಈಗ ಕೋವಿಡ್ ವಿಚಾರದಲ್ಲಿ ನಮಗೆ ತಮ್ಮೊಂದು ವರದಿ ತಲುಪಿದೆ, ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ ಕೋವಿಡ್ ವಿಚಾರದಲ್ಲಿ? ನಾನು ನೋಡಿಲ್ಲ, ಇನ್ನು ನೋಡಿದ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಅಲ್ಲಿ ಏನು ಶಿಫಾರಸ್ ಮಾಡಿದರು ಅಂತ ಗೊತ್ತಿಲ್ಲ, ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ. ಇದು ರಾಜಕೀಯವಾದಂಥ ವರದಿ ಅಂತ ಇನ್ನು ವರದಿ ಸುಧಾಕರ್ ಹೇಳ್ತಾ ಇದ್ರೆ, ಇದು ರಾಜಕೀಯ ಅಂತಃಕರಣದಿಂದ ಕೆಲಸ ಮಾಡಿದ್ದು, ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿ ಎಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿರೋದು. ಕುಂಭಕಾಯಿ ಕಳ್ಳ ಅಂದ್ರೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ ವರದಿ ಏನಿದೆ ಅಂತ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅಲ್ಲಪ್ಪ, ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ? ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ. ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಇವನಿಗೆ? ಹೆಂಗ್ ಗೊತ್ತಾಯ್ತು ರೀ? ಹೆಂಗ್ ಗೊತ್ತ? ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗ್ದೇನೆ ಹೆಂಗ್ ಮಾಡ್ತಾರೆ ಅಂದ್ರೆ, ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ, ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ, ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಶಿಫಾರಸೇ ನೋಡಿಲ್ಲ. ಯಾರು ಹೇಳಿದ್ರಿ? ಯಾರು ನಿಮಗೆ ಮಾಹಿತಿ ಹೆಂಗ್ ಗೊತ್ತಾಯ್ತು? ರಿಪೋರ್ಟ್ ಗೊತ್ತಿಲ್ಲ, ಹೊರಗಡೆ 7,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಿದ್ರಿ? ಯಾವ ಮಾಹಿತಿ? ಎಲ್ಲಿದೆ ಮಾಹಿತಿ? ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲ ಹೆಂಗ್ ಹೇಳಿ? ಹೇಳಪ್ಪ, ನಿನಗೆ ಗೊತ್ತಿದ್ರೆ ಹೇಳು. ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರ? ಭ್ರಷ್ಟಾಚಾರ ಆಗಿರುವಂತಹ ಮಾಡ್ತಾ ಇದ್ರಿ, ಕೋವಿಡ್ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ. ಹಿಂದೆ ಮಾಡಿರೋದು ಬೇರೆ, ಈ ರಿಪೋರ್ಟ್ ಏನ್ ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರು ಏನ್ ಚೇರ್ ರಿಪೋರ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವಾಗ ಬಹಿರಂಗ ಆಗ್ಬೋದು ವರದಿಯನ್ನ? ಯಾವಾಗ ಬಹಿರಂಗ ಮಾಡ್ತೀರಿ ಸರ್? ಎಷ್ಟು ಸರಿ ಹೇಳದ್ರಿ? ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ, ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ಆಗತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ.